ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಇಂದಿನ ದಿನ ಬುಧವಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚಿತ್ರ ನಕ್ಷತ್ರದಲ್ಲಿ ಬರುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಆಚರಿಸಲಾಗುವುದು. ಸಫಲ ಎನ್ನುವ ಹೆಸರಿನಲ್ಲಿಯೇ ತಿಳಿಯುತ್ತದೆ, ಸಫಲ ಏಕಾದಶಿ ಎಂದರೆ ಎಲ್ಲಾ ಕೆಲಸಗಳನ್ನು ಯಶಸ್ಸನ್ನು ಗಳಿಸಿ ಸಫಲರಾಗುತ್ತಾರೆ ಎಂದು. ಭಗವಂತನಾದ ಶ್ರೀಕೃಷ್ಣನು ಈ ಏಕಾದಶಿಯ ಮಹಿಮೆಯನ್ನು ವಿವರಿಸಿದ್ದಾನೆ. ಈ ವ್ರತವು ಮನೋ ಅನುಕೂಲವನ್ನು ಅಂದರೆ ಮನಸ್ಸಿನಲ್ಲಿರುವ ಆಸೆಗಳನ್ನು ಈಡೇರಿಸುತ್ತದೆ. ಈ ವ್ರತದ ಪರಿಣಾಮದಿಂದ ಮನುಷ್ಯನಿಗೆ ಉತ್ತಮ ಫಲವು ಪ್ರಾಪ್ತಿಯಾಗುತ್ತದೆ. ಕೊನೆಯಲ್ಲಿ ವಿಷ್ಣು ಲೋಕವು ಕೂಡ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಅತ್ಯಂತ ಮಂಗಳಮಯ ಮತ್ತು ಪುಣ್ಯವಾದ ವ್ರತವಾಗಿದೆ. ಏಕಾದಶಿಯ ವ್ರತವನ್ನು ಪ್ರತಿಯೊಬ್ಬ ಮನುಷ್ಯರು ಪ್ರತ್ಯೇಕವಾಗಿ ಮಾಡಬೇಕು. ಈ ಕೃಷ್ಣ ಪಕ್ಷದಲ್ಲಿ ಸಫಲ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಭಗವಂತನಾದ ಶ್ರೀನಾರಾಯಣನಿಗೆ ವಿಧಿಪೂರ್ವಕವಾಗಿ ಪೂಜೆ ಮಾಡಬೇಕು. ಈ ಏಕಾದಶಿಯು ಪರಮ ಪಾವನವಾದದ್ದು, ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಎಲ್ಲಾ ವ್ರತಗಳಿಗಿಂತಲೂ ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಕೂಡ. ಶ್ರೀಹರಿ ಶ್ರೀ ವಿಷ್ಣು ಭಗವಂತನ ಪೂಜೆಯನ್ನು ಸಫಲ ಏಕಾದಶಿಯ ದಿನದಂದು ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಂ ವಿಷ್ಣುವೇ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರಗಳನ್ನ 108 ಬಾರಿ ಜಪಿಸಬೇಕು. ವಿಷ್ಣುವಿನ ವಿಭಿನ್ನ ಹೆಸರುಗಳನ್ನು ಹೇಳುತ್ತಾ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾ ಧೂಪ ದೀಪ ಆರತಿಯನ್ನು ಮಾಡಬೇಕು. ರಾತ್ರಿಯ ಸಮಯದಲ್ಲಿ ವಿಷ್ಣುವಿನ ಹೆಸರಿನ ಕೀರ್ತನೆ ಭಜನೆಗಳನ್ನು ಕೂಡ ಮಾಡಬಹುದು. ಏಕಾದಶಿಯ ದಿನ ರಾತ್ರಿ ಜಾಗರಣೆ ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. 1000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಪ್ರಾಪ್ತಿಯಾಗದಂತಹ ಫಲ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದರೆ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯ ದಿನ ಭೋಗ ವಿಲಾಸಿ ಜೀವನ ಇನ್ನು ಇತ್ಯಾದಿಗಳನ್ನು ತ್ಯಜಿಸಬೇಕು. ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ವಸ್ತ್ರವನ್ನು ಧರಿಸಿ ವಿಷ್ಣು ದೇವನ ಹಣೆಗೆ ಗೋಪಿಚಂದನ ಅಥವಾ ತಿಲಕವನ್ನು ಹಚ್ಚಿ ಕಮಲ ಗಂಗಾಜಲ ಪಂಚಾಮೃತ ತೆಂಗಿನಕಾಯಿಯನ್ನು ಮತ್ತು ಎಲೆ ಅಡಿಕೆ 2 ಲವಂಗಗಳನ್ನು ಅರ್ಪಿಸಬೇಕು. ಸಾತ್ವಿಕ ಆಹಾರವನ್ನು ರಾತ್ರಿ 1 ಬಾರಿ ಸೇವಿಸಬಹುದು, ಆದರೆ ಅನ್ನವನ್ನು ಏಕಾದಶಿಯ ದಿನ ಸೇವಿಸಲೇಬಾರದು. ಶ್ರೀ ಲಕ್ಷ್ಮೀನಾರಾಯಣನ ಪೂಜೆ ಸಂಪೂರ್ಣವಾದ ನಂತರ ರಾತ್ರಿ ಫಲಾಹಾರ ಸೇವನೆ ಮಾಡಿ ದ್ವಾದಶಿಯ ದಿನ ಯಾವುದಾದರೂ ಬಡವರಿಗೆ ದಾನ ಧರ್ಮಗಳನ್ನು ದಕ್ಷಿಣೆ ಸಮೇತವಾಗಿ ಮಾಡಿ ವ್ರತವನ್ನು ಪೂರ್ಣಗೊಳಿಸಬೇಕು. ಸಫಲ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಅತ್ಯಂತ ಒಳ್ಳೆಯ ಫಲವೂ ಪ್ರಾಪ್ತಿಯಾಗುವುದು. ಶ್ರೇಷ್ಠ ಯಜ್ಞ ಯಾಗಾದಿಗಳನ್ನು ಮಾಡಿದಷ್ಟೇ ಪುಣ್ಯ ಫಲವೂ ಕೂಡ ಲಭಿಸುವುದು. ಯಾರು ಈ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಾರೋ ಅವರು ಈ ಏಕಾದಶಿಯ ಉತ್ತಮ ಫಲವನ್ನು ಪಡೆದುಕೊಳ್ಳುವರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.